ಗುಂಡ್ಲುಪೇಟೆಯಲ್ಲಿ ಜಿಎಂಎಸ್ ಮಾರ್ಕೆಟಿಂಗ್ ಮೋಸದಾಟಕ್ಕೆ ಜನ ಬಲಿಯಾಗಿದ್ದಾರೆ ಎನ್ನುವಂಥದ್ದು. ಗೌರಿ ಗಣೇಶ ಹಬ್ಬಕ್ಕೆ ಮನೆಗೆ ರೇಷನ್ ಬರುತ್ತೆ ಅಂತ ಕಾಯ್ತಾ ಕೂತಿರುವಂಥ ಜನಗಳಿಗೆ ಒಂದು ಶಾಕ್ ಎದುರಾಗಿದೆ. ಏನದು ನೋಡೋಣ. ಎಸ್, ಗೌರಿ ಗಣೇಶ ಹಬ್ಬಕ್ಕೆ ಮನೆಗೆ ರೇಷನ್ ಬರುತ್ತೆ ಅಂತ ಜನ ಕಾಯ್ತಾ ಇದ್ರು. ಆದರೆ ಆ ಕಾಯ್ತಾ ಇದ್ದಂಥ ಜನಗಳಿಗೆ ಶಾಕ್ ಎದುರಾಗಿರುವಂಥದ್ದು. ಜಿಎಂಎಸ್ ಮಾರ್ಕೆಟಿಂಗ್ ಮೋಸದಾಟಕ್ಕೆ ಜನ ಬಲಿಯಾಗಿದ್ದಾರೆ. ಮೋಸ ಹೋದ ಗುಂಡ್ಲುಪೇಟೆ ತಾಲೂಕಿನ ಹೊನ್ನಶೆಟ್ಟಿ ರಹುಂಡಿ ಗ್ರಾಮದ ಜನ ತಲಾ 3,500ರಂತೆ ನೂರಾರು ಮಂದಿ ಬಳಿ ಹಣ ಪಡೆದು ಉಂಡೆ ನಾಮ ಹಾಕಿದ ಸಂಸ್ಥೆಯ ಮುಖ್ಯಸ್ಥ ಮುಗ್ಧ ಜನರ ಮುಖಕ್ಕೆ ಮಂಕುಬೂದಿ ಎರಚಿದ ಜಿಎಂಎಸ್ ಮಾರ್ಕೆಟಿಂಗ್ ಅನ್ನುವಂಥದ್ದು. 7 ತಿಂಗಳುಗಳ ಕಾಲ ತಲಾ 500ರಂತೆ ವಸೂಲಿ ಮಾಡಿ ಈಗ ತಲೆ ಮರೆಸ್ಕೊಂಡಿದ್ದಾನೆ ಆ ಮುಖ್ಯಸ್ಥ ಅನ್ನುವಂಥದ್ದು. ಇತ್ತ ಹಣವೂ ಇಲ್ಲ, ಇತ್ತ ರೇಷನ್ನು ಇಲ್ಲದಲೇ ಜನ ಕಂಗಾಲಾಗಿದ್ದಾರೆ. 16 ಹಳ್ಳಿಗಳಲ್ಲಿ ಇದೇ ಮಾದರಿಯಲ್ಲಿ ವಂಚನೆ ಮಾಡಿ ಪುಣ್ಯಾತ್ಮ ಎಸ್ಕೇಪ್ ಆಗಿರುವಂಥ ಘಟನೆ ಸಂಭವಿಸಿರುವಂಥದ್ದು. ವಂಚಕರ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಈಗ ಮಹಿಳೆಯರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಸಿಬ್ಬಂದಿಗಳನ್ನು ಈಗಾಗಲೇ ಪೊಲೀಸ್ನವರು ಬಂಧಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ನೂರಾರು ಮಂದಿ ನೊಂದವರಲ್ಲಿದ್ದಾರೆ. ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿ ಮನೆಗೆ ಗೌರಿ ಗಣೇಶ ಹಬ್ಬಕ್ಕೆ ಮನೆಗೆ ರೇಷನ್ ಬರುತ್ತೆ ಅನ್ನುವಂಥದ್ದು ಕಾಯ್ಕೊಂಡು ಕೂತಿದ್ದಾರೆ. ಹಬ್ಬದ ಪ್ರಯುಕ್ತ ಏನು ತಿಂಗಳಿಗೆ 500 ರೂಪಾಯಿ ಕಟ್ಟಿ, ಏಕೆಂದರೆ ಹಳ್ಳಿ ಭಾಗದಲ್ಲಿ ಯಾವಾಗಲೂ ಅಲ್ಲಿರುವಂಥ ಜನಗಳು ಹಣವನ್ನು ಇಟ್ಕೊಂಡಿರಲ್ಲ. ಎಲ್ಲಾದರೂ ಒಂದು ಕಡೆ ಕ್ರೋಢೀಕರಣ ಮಾಡಿದ್ರೆ ನಮಗೆ ಕೊನೆಗೆ ಸಿಗುತ್ತೆ ಅನ್ನುವಂಥ ನಂಬಿಕೆ ಇರುತ್ತೆ. ಆದರೆ ಇಂಥ ವಂಚಕರಿಂದ ವಂಚನೆಗೆ ಒಳಗಾಗಿರುವಂಥ ಜನಗಳಿಗೆ ಈಗ ನ್ಯಾಯ ಬೇಕಾಗಿದೆ. ಅವರು ಕೂಡ ಅಳಲನ್ನು ಹಮೋಕ್ ಟಿ ವಿ ಬಳಿ ತೋಡ್ಕೊಂಡಿದ್ದಾರೆ. ಬನ್ನಿ ಕೇಳಿಸ್ಕೊಂಬ್ರಣ. ಹೊನ್ನಶೆಟ್ಟಿ ರಾಮನ ಯಜಮಾನರು ಆಯಿತಾ, ಅದಾಗಿ ಇವ್ರು ಬಂದ ಮೇಲೆ ಎಲ್ಲ ಗ್ರೂಪ್ನೆಲ್ಲ ಸೇರಿಸ್ರು. ಲೇಡೀಸ್ ಎಲ್ಲ ಸೇರಿದ ಮೇಲೆ ಕೂಡ ನಾವು ಕರೆಸ್ತರು ಲೇಡೀಸ್ ನಮ್ಮನ್ನ ಯಜಮಾನರು ಬನ್ನಿ ಅಂತ ನಾವು ಕೂಡ ಅಲ್ಲಿ ಹೋಗಿ ಭರವಸೆ ನೀಡಿದ್ರು. ಹೋದ ಸತಿ ಇದಾಗಿದ್ದಾಗ ಮಾತಾಡಿ ಹುಡುಗಿತ್ತು, ಅದು ಬಂದಾಗಿ ಹೋದಾಗಿತ್ತು. ಅದಕ್ಕೆ ಈ ಭರವಸೆಲ್ಲಪ್ಪ ನೀನು ಇದೆಲ್ಲ ಎಂಗ್ಸ್ಗೆಲ್ಲ ಆಸೆ ಕೊಡಬೇಡ, ಭರವಸೆ ನೀಡಬೇಡ. ಹಾಗಂತ ಅಂತ ಗ್ಯಾರಂಟಿ ಇದ್ದರೆ ನಿಮಗೆ ಇವ್ರ ಹತ್ರ ಕುಂತಿ ಫೋಟೋ ಎಲ್ಲ ಮಾಡಿ ಇವನ್ನೆಲ್ಲ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ಹುಡುಗಿಗಳದೇನು ಅಣ್ಣ. ಆ ಥರ ನಾವು ಮಾಡಲ್ಲ, ನಾವು ಭರವಸೆ ನೀಡ್ತೀವಿ, ಕಟ್ಟೇನೋ ಸಾಮಾನು ಅಡ್ತೀವಿ ಕೊಡ್ತೀವಿ ಅಂತ ಹೇಳ್ದ. ಆಮೇಲೆ ಏನು ಮಾಡ್ದೋ, ನಾವು ಹೆಂಗಸ್ರಿಗೆ ನಾನು ನೋಡಿದ್ವಿ ವಾಪಸ್ಸು ನಮ್ಮ ಮನೆಗೆ ಬರ್ತಾ ಇದ್ದೀವಿ, ಹೆಂಗಸರು ನೀವು ಏನೋ ಮಾಡ್ಕೊಳಕ್ಕೆ ಬಂದು ನಮ್ಮ ಮನೆಗೆ ಬಂದೆ. ಆವಾಗ ಒಬ್ಬೊಬ್ಬರು ಮನೆಯಲ್ಲಿ 4 ಕಾರ್ಡು 5-5 ಕಾರ್ಡ್ ಎಲ್ಲ ಹಿಂಗೆ ಕಟ್ಟಿದ್ದಾರೆ. ಅದರಲ್ಲಿ ಕೂಡ ಈ ಹಬ್ಬ ಹತ್ರ ಬಂದವನು ಕೂಡ ಕೊನೆ ಎಂಡಿಗ್ಲಿ ದುಡ್ಡು ಕೊನೆ ಕಂತು ಕಟ್ಸ್ಕೊಂಡು ಒಬ್ಬ ಪಾರ್ಟಿ ಬೈದ ಅವ್ರ ಜೊತೆಗೆ ಹುಡುಗ. ಇನ್ನು ನಾಳೆ ಶನಿವಾರ ನಿಮ್ಗೆ ಶುಕ್ರವಾರ ಬರಲ್ಲ, ಶನಿವಾರ ಬೆಳಗ್ಗೆ ನಿಮ್ಗೆ 10 ಗಂಟೆ ಒಳಗೆ ಬೆಳಗಿನ ಟೈಮೇ ನಿಮ್ಗೆ ಸಾಮಾನು ತಂದು ಹಂಚ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪಾರ್ಟಿ ಅವನು. ಅವತ್ತೊಂದು ಪಾರ್ಟಿ ಇನ್ನೂ ಕೂಡ ಊರಿಗೆ ಕಾಲ್ ಹಾಕಿಲ್ಲ, ಮತ್ತೆ ಫೋನ್ ಮಾಡೋ ಸ್ವಿಚ್ ಆಫ್ ಮಾಡ್ಕೊಂಡಾನ, ವಾಟ್ಸಪ್ ಮಾಡಿದ್ರು ಕೂಡ ಕಟ್ ಮಾಡ್ತಾನೆ. ಹಂಗಾಗಿ ಈಗೂ ಕೂಡ ಒಂದು ವಾರದಲ್ಲಿ ನಮ್ಮ ಪಕ್ಕದ ಮನೆ ಹುಡುಗಿ ದೇವಸ್ಥಾನದಲ್ಲಿ ವಸಂತನೇ ಚಿಕನ್ ಮಾಡ್ತೀವಿ. ವಸಂತ ಅಮ್ಮನಿಗೂ ಕೂಡ ಫೋನ್ ಮಾಡಿ ಅದೇ ಪಾರ್ಟಿ ನಾನು ಅಕ್ಕ ನಾನು ಸಂಸ್ಬಿಡಿ ನಾನು ಮತ್ತೆ ಇನ್ನೊಂದು ವಾರದೊಳಗೆ ಸಾಮಾನು ತಂದು ಹಾಕ್ತೀನಿ ಅಂತ ಅದೇ ಪಾರ್ಟಿಗೆ ಫೋನ್ ಮಾಡಿ ಹೇಳಿದ್ದಾನೆ. ಹಿಂಗಾಗಿ ನಾವು ಇವತ್ತು ಅದೆಲ್ಲ ತಿಳ್ಕೊಂಡು ಒಂದು ವಾರ ತುಂಬಿ ಆ ಹುಡುಗಿಗೂ ಕೂಡ ತುಂಬಿ ಸ್ಟೇಷನ್ಗೆ ನಾವು ಮೊನ್ನೆ ಕಡೆ ಬಂದು ಕಂಪ್ಲೇಂಟ್ ಮಾಡಿ ಅವನ್ನ ಸರ್ಚ್ ಮಾಡಿ ನೀವು ಎಲ್ಲರೂ ಫಾಲೋ ಮಾಡಿ ಎಲ್ಲಿ ಬುಕ್ ಸರ್ ಅಂತಲೇ ಅವರು ಕೂಡ ಪೊಲೀಸ್ ಇಲಾಖೆ ಅವರು ಕೂಡ ನೀವು ಫಾಲೋಅಪ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಇದ್ದೀರಿ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತ ಹೇಳಿದ್ದಾರೆ ಸರ್. ಈಗ ದಯಮಾಡಿ ಇಂಥ ಕಾರ್ಯಕ್ರಮಗಳನ್ನ ಇವ್ರು ಯಾವ ರೀತಿಯಲ್ಲಿ ಯಾವ ಎಲ್ಲಿ ಕೂಡ ಬುದ್ಧಿ ಅವ್ರನ್ನ ಹಿಡಿಬೇಕು.